ಕೆಲವು ವಿಚಾರಗಳನ್ನು ದೇಶಪಾಂಡೆ ಅವರು ಈಗಾಗಲೇ ಅವ್ರ ಗಮನಕ್ಕೆ ತಂದಿದ್ದಾರೆ. ಬಟ್ ಒಂದು ಈಗಾಗಲೇ ಆಲ್ರೆಡಿ ಮೋರ್ ದೆನ್ 300 acres ಆಫ್ ಲ್ಯಾಂಡ್ ಅಕ್ವೈರ್ ಮಾಡಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿದ್ದೀರಿ, ಅವೆಲ್ಲ ಈ ಪ್ರಾಧಿಕಾರದ ತಳಗೆ ಬರ್ತಾವ ಅಥವಾ ಅವಕ್ಕೇನಾದರೂ ಸ್ಪೆಷಲ್ ಪ್ರಾಧಿಕಾರ ಮಾಡ್ತೀರ? ಒಂದು ಈಗಾಗಲೇ ನಮಗೆ NTPC ನೀವು ಲ್ಯಾಂಡ್ ಅಕ್ವೈರ್ ಮಾಡಿ 3,000 acres ಕೊಟ್ಟಿರಿ ನನ್ನ ಕ್ಷೇತ್ರದಲ್ಲಿ. ಅಲ್ಲ, ಅದಕ್ಕೆ ಒಂದು ಎಕ್ಸಾಂಪಲ್ ಅಲ್ಲಿ ಏನಾಗಿದೆ ಅಂದರೆ, ಅಲ್ಲಿ NTPC ಅವ್ರಿಗೆ ನೀವು ಕೊಡುವಾಗ ಜಾಬ್ ಅಶ್ಯೂರೆನ್ಸು ಕೊಟ್ಟರು, ನಮಗೆ ಲ್ಯಾಂಡ್ ಕಾಂಪೆನ್ಸೇಷನ್ ಕೊಡ್ತೀವಿ ಅಂತಕ್ಕಂಥ ಮಾತು ಕೊಟ್ಟರು. ಅದಕ್ಕೆ ಯಾವುದೇ ಪ್ರಾಧಿಕಾರ ಇಲ್ಲ. ಇವತ್ತು KIDV Act ಲ್ಯಾಂಡ್ ಅಕ್ವೈರ್ ಮಾಡಿದ್ರು ಅವ್ರಿಗೆ. ಅಲ್ಲ, ಡಿಸ್ಪ್ಯೂಟಿನ ಹಂಗೆ ಇದ್ದಾವೆ. ನಾವು ನಿಮ್ಗೆ ಒಂದು ಹೇಳೋದಂದ್ರೆ, 3,000 ಎಂಪ್ಲಾಯ್ ಮಾಡ್ತಕ್ಕಂಥ ಇಂಡಸ್ಟ್ರಿಯಲ್ಲಿ 300 ಕರ್ನಾಟಕದವರಿಲ್ಲ. ಸರೋಜನಿ ಮಹಿಷಿ ವರದಿ ಜಾರಿಗೆ ತರುತ್ತೀವಿ, ಅದರ ಪ್ರಕಾರ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳನ್ನ ಡೆವಲಪ್ ಮಾಡ್ತೀವಿ ಅಂಥೇಳಿ ತಾವೇ ಹೇಳಿದ್ದೀರಿ. ಇದು ಒಂದು. ಈಗ ನಮ್ಮಲ್ಲಿ ನೀವು ಆಲ್ರೆಡಿ ಈಗ ಮುಳವಾಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿದ್ದೀರಿ, ಮಾಡಿ ಡೆವಲಪ್ಮೆಂಟ್ ಮಾಡಿ 100 crore ಖರ್ಚು ಮಾಡಿದ್ದೀರಿ. ಒಂದು ಇಂಡಸ್ಟ್ರಿ ಇಲ್ಲ ಅಧ್ಯಕ್ಷರಲ್ಲಿ. 3,200 acres ಆ್ಯಕ್ಚುಲಿ 5,000 acres ಅಕ್ವೈರ್ ಮಾಡಿದ್ರು. ರೈತರೆಲ್ಲ ಹೋರಾಟ ಮಾಡಿ ತಮಗೂ ಗೊತ್ತಿದೆ 2,000 acres ಬಿಡಿಸ್ಕೊಂಡ್ರು. ಒಂದು ಇಂಡಸ್ಟ್ರಿ ಬಂದಿಲ್ಲ. ನೀವು 100 crore ಅಲ್ಲಿ ಖರ್ಚು ಮಾಡಿದ್ದೀರಿ ಈಗಾಗಲೇ. ಮತ್ತು ಅವಕ್ಕೆ ನೀವು ಅಟ್ಲೀಸ್ಟ್ ನೋಟಿಫಿಕೇಶನ್ ಮಾಡಿ ಅವತ್ತರನೇ ಮಾಡಿ. ಇದು ಹೊಸದು ಮಾಡೋದ್ರಾಗ ಅರ್ಥ ಏನಿದೆ? ಅಲ್ಲ, ಈಗ ಒಂದು ಪ್ರಾಧಿಕಾರ ಮಾಡ್ತಾ ಇದ್ರಲ್ಲ ಮುಖ್ಯಮಂತ್ರಿಗೆ, ಒಂದು ಪ್ರಾಧಿಕಾರ. ಇದು ಲ್ಯಾಂಡ್ ತಗೊಳ್ಳೋದು ನೋಟಿಫಿಕೇಶನ್ ಅಲ್ಲ, ಇದು ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್. ಅಂದರೆ ಏನು, 1,250 ಮೇಲಿರುವಂಥ ಇಂಡಸ್ಟ್ರಿಯಲೈಸೇಷನ್ಗೆ ಒಂದು ಅಥಾರಿಟಿ ಮಾಡಿಕೊಡ್ತಾ ಇದ್ದೀವಿ ಅಷ್ಟೇ. ನಾವು ಮತ್ತೆ ಹೊಸದಾಗಿ ಲ್ಯಾಂಡ್ ಕೊಡುವಂಥದ್ದು ಏನು ತಗೊಳ್ಳೋದಂಥದ್ದು ನೀವು 300 ಅಂದ್ರೆ ಅಲ್ಲ ತಾವು ಅಂದಿರಿ ಬರೀ 1,200. ಹಾಂ, ಅದ್ರ ಮೇಲೆ ಮೆಗಾ ಪಾರ್ಕ್ಸ್ ಮಾಡಿ. ನಮ್ದು ಈಗ 3,000 acres ಇದೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಮುಳವಾಡು. ಒಂದು ಇಂಡಸ್ಟ್ರಿ ಬಂದಿಲ್ಲ 7 ನಮ್ಮ ಗೌರ್ಮೆಂಟ್ ಇದೆ. ಅದಕ್ಕೂ ಕೂಡ ಇದು ಅಥಾರಿಟಿ ಬರ್ತದೆ, ಡೆವಲಪ್ಮೆಂಟ್ ಮಾಡ್ತದೆ. ಆಲ್ರೆಡಿ ಈಗ NTPC ದವರಿಗೆ ಯಾರು NTPC ದು ಬೇರೆ ವಿಚಾರ. NTPC ದು ಅಲ್ಲ, ನಿಮಗೂ ಗೊತ್ತಿದೆ ಹಿಂದ್ ಸಿದ್ದರಾಮಯ್ಯನವರಿದ್ದಾಗ ಫೈರಿಂಗ್ ಆಯ್ತು. ಫೈರಿಂಗ್ ಆಗಿ ಯಾರಿಗೆ ಲೋಕಲ್, ದೇರ್ ಆರ್ ಸೋ ಮೆನಿ ಅದರ್ ಇಶ್ಯೂಸ್. NTPC ಗೆ ನಾವು ಕೊಡುವಾಗ ನಮ್ದು ಪವರ್ ಡೆಫಿಷಿಟ್ ಸ್ಟೇಟ್ ಇತ್ತು, ಅದಕ್ಕೆ 60-40 ratio ನಮ್ಗೆ ಸಿಗುತ್ತೆ ಅಂತ ಹೇಳಿ ಲ್ಯಾಂಡು ಕೊಟ್ಟಿವಿ, ನೀರು ಕೊಟ್ಟಿವಿ, ಎಲ್ಲ ಕನ್ಸೆಷನ್ ಎಲ್ಲ ಕೊಟ್ಟಿದ್ದೀವಿ. ಅವ್ರೇನು ಪ್ರೊಡಕ್ಷನ್ ಮಾಡ್ತಾರೆ 40% ನಮ್ಗೆ ಕೊಡ್ತಾರೆ, 60% ಬೇರೆ ಕಡೆ ಮಾರ್ತಾರೆ, ಅದು ಬೇರೆ ರಾಜ್ಯಕ್ಕೆ ಹೋಗುತ್ತೆ ಅಂಥೇಳಿ ಆ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಮಾಡಿರುವಂಥದ್ದು. ಅದು ಬೇರೆ, ಅದರಲ್ಲಿ ಎಂಪ್ಲಾಯ್ಮೆಂಟ್ ಆಗಿದೆಯಲ್ಲ ಅನ್ನೋದು ವಿಷಯ ಬೇರೆ. ಅದನ್ನ ಬೇಕಾದ್ರೆ ನಾವು ಪರಿಶೀಲನೆ ಮಾಡೋಣ. ಅಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಸಿಗ್ತಾ ಇಲ್ಲ, 3,000 ದುಡಿತಕ್ಕಂಥ ಬಿಹಾರದವರು, UP ಅವರು. ಅಲ್ಲ, ಈ ಆಕ್ಟ್ ತಂದಾಗ ಅದೇ ಆಗ್ಬಾರ್ದಂತೆ ನಾನು ಹೇಳೋದು. 1,200 acres ನೀವು ಅಕ್ವೈರ್ ಮಾಡಿ ಈಗ ಈ ಆಕ್ಟ್ ಇದು ಇನ್ಸ್ಟಿಟ್ಯೂಷನ್ಸ್ ಫಾರ್ಮ್ ಮಾಡ್ತಾ ಇದ್ದೀವಿ, ಅಥಾರಿಟಿ ಮತ್ತೆ ಎಲ್ಲರನ್ನು ನಾಮಿನೇಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಮಾಡ್ಕೊಂಡವ್ರ ಸಮಸ್ಯೆ ಏನು? ಯುವರ್ ಪಾಯಿಂಟ್ ಈಸ್ ಕನ್ವೇಯರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.